ಮಿಸಸ್ ನ್ಯೂಸನ್ಸ್ ಇವಾಗ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಅಲ್ಲಿ ಆ ವಿನಿ ಜೊತೆಗೆ ಫುಲ್ ಬ್ಯುಸಿಯಾಗಿರ್ಬೇಕಲ್ಲ. ಮಧ್ಯದಲ್ಲಿ ಗಂಡ ಯಾಕೆ ನೆನಪಾದ ಇವಳಿಗೆ? ಹಾ ಹೇಳು ವೇದ. ಏನಂದ್ರೆ ವಿನ್ನಿ ಬಂದಿದ್ದಾನೆ, ತುಂಬಾ ವರ್ಷಗಳಾದ್ಮೇಲೆ ಸಿಕ್ಕಿದೀವಲ್ವಾ. ಅವಾಗ ಹೇಗಿದ್ನೋ ಈಗ್ಲೂ ಕೂಡ ಹಾಗೆ ಸೇಮ್ ಟು ಸೇಮ್ ಇದ್ದಾನೆ ಗೊತ್ತಾ. ಅವಾಗಾದ್ರೂ ಇವಾಗಾದ್ರೂ ಅದೇ ಪೀಡೆ ಮುಖ ತಾನೆ ಆ ಬಫೂನ್ ನನ್ನ ಮಗಂದು. ಹೇಗ್ ಬದಲಾಗತ್ತೆ? ಓಹೋ ಓಹೋ ರಿಯಲಿ? ಹ್ಮ್, ನಿಮ್ ಬಗ್ಗೆ ಕೂಡ ಕೇಳ್ದಾರಿ. ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ. ಓಕೆ ಓಕೆ, ನೆಕ್ಸ್ಟ್ ಒನ್ ಆರ್ ಟೂ ವೀಕ್ಸ್ ಅಲ್ಲಿ ಟೈಮ್ ನೋಡ್ಕೊಂಡು ಹೇಳ್ತೀನಿ, ಬಂದ್ ಮೀಟ್ ಮಾಡಕ್ ಹೇಳು. ಅಯ್ಯೋ ಅಷ್ಟು ಲೇಟ್ ಯಾಕ್ರಿ, ಇವತ್ತೇ ಮೀಟ್ ಮಾಡೋಣವಾ? ಹೇ ಅದ್ ಹಾಗಲ್ಲ. ನೋ ನೋ, ಇವಾಗಿಂದ ಇವಾಗ್ಲೇ ಅಂದ್ರೆ ಹೇಗಾಗತ್ತೆ? ಐ ಆಮ್ ವೆರಿ ಬಿಸಿ ಯು ನೋ, ನನಗೆ ತುಂಬಾ ವರ್ಕ್ ಇದೆ. ನಮ್ ಬಿಸಿ ನಮ್ಗೆ ಯಾವಾಗ್ಲೂ ಇದ್ದಿದ್ದೆ ಅಲ್ವಾ. ಪ್ಲೀಸ್ ರೀ, ನೀವ್ ಈಗ ಅನ್ಕೋಬೇಡಿ. ಅವನು ತುಂಬಾ ಅಭಿಮಾನದಿಂದ ಕರ್ದಿದ್ದಾನಲ್ವಾ, ಅದಕ್ಕೆ ನೀವ್ ಸ್ವಲ್ಪ ಕೆಲ್ಸ ಕಮ್ಮಿ ಮಾಡ್ಕೊಂಡು ಬಂದ್ರೆ ಚೆನ್ನಾಗಿರತ್ತಲ್ವಾ? ನನಗೆ ಚೆನ್ನಾಗಿರ್ಬೇಕಲ್ವಾ? ಏನ್ರಿ, ನಾನ್ ಇಷ್ಟೊಂದ್ ಕೇಳ್ಕೊತಾ ಇದ್ದೀನಲ್ವಾ, ಸ್ವಲ್ಪ ಒಪ್ಕೋಬೋದಲ್ವಾ? ನೀವ್ ಯಾವಾಗ್ಲಾದ್ರೂ ಏನಾದ್ರೂ ಕೇಳಿದ್ರೆ ನಾನು ಆಗಲ್ಲ ಅಂದಿದ್ದೀನಾ? ನನ್ನ ಅಪರೂಪಕ್ಕೇನೋ ಕೇಳ್ತಾ ಇದ್ದೀನಿ, ನೀವ್ ನೋಡಿದ್ರೆ ಹೀಗೆ ನನಗ್ ಆಗಲ್ಲ ಅಂತ ಹೇಳ್ದೆ ತಾನೆ. ನಿಮ್ಮನ್ನು ದಿಸ್ ಇಸ್ ಸೋ ಬ್ಯಾಡ್ ರೀ. ಅಷ್ಟಕ್ಕೂ ನಾನು ಯಾವುದಕ್ಕಾದ್ರೂ ಯಾವಾಗ್ಲಾದ್ರೂ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದೀನಾ? ನಾನು ನಿಮ್ಮಿಂದ ಒಂದು ಸ್ವಲ್ಪ ಪ್ರೀತಿ ಕೂಡ ಬಯಸಿಲ್ಲ ಅಲ್ವಾ? ಅದರಲ್ಲೂ ಇದು ತುಂಬಾ ಚಿಕ್ಕ ವಿಷಯ ಅಲ್ವಾ? ನಾನೇನು ವಿನ್ನಿ ಹತ್ರ ದೊಡ್ಡದಾಗಿ ಹೇಳ್ಬಿಟ್ಟಿದ್ದೀನಿ. ವಿನ್ನಿ ನಿಮ್ ಬಗ್ಗೆ ದೊಡ್ಡದಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ. ನಿಮ್ಮನ್ನ ವಿನ್ನಿಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂತ ನಾನು ಎಷ್ಟು ಎಕ್ಸೈಟ್ ಆಗಿದ್ದೀನಿ ಗೊತ್ತಾ? ನನ್ನ ಹೀಗೆ ಡಿಸಪಾಯಿಂಟ್ ಮಾಡ್ಬೋದಾ? ತಪ್ಪಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ನೋಡು, ನನಗೇನು ಅನ್ನಿಸ್ತಾ ಇಲ್ಲ. ನಾನಿವಾಗ ಅರ್ಜೆಂಟಾಗಿ ನಿನ್ನ ಫ್ರೆಂಡ್ನ ಮೀಟ್ ಮಾಡ್ಲಿಲ್ಲ ಅಂತಂದ್ರೆ ಜಗತ್ತೇನು ಮುಳುಗೋಗಲ್ಲ. ನೀವ್ ಹೀಗ್ ಮಾತಾಡೋದು ನನಗ್ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಲಿ? ನೋಡು, ನಾನ್ ಹೀಗೆ ನಾನು ನಾನಾಗೇ ಇರ್ತೀನಿ, ಯಾರಿಗೋಸ್ಕರನೂ ಯಾಕೆ ಬದಲಾಗ್ಬೇಕು? ಅದ್ ಹಾಗಲ್ಲ ರೀ, ಇವಾಗ ನನ್ ವಿನ್ನಿಗೆ ಏನಂತ ಉತ್ತರ ಕೊಡ್ಲಿ ಹೇಳಿ? ದಾಟ್ಸ್ ಯುವರ್ ಪ್ರಾಬ್ಲಮ್. ನನ್ನಿಂದ ನೀನು ಓವರ್ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ನನ್ ತಪ್ಪ. ನೋಡು, ನೀನ್ ಹೇಗ್ ಮ್ಯಾನೇಜ್ ಮಾಡ್ತೀಯೋ ಅದು ನಿನ್ನ ಇಷ್ಟ. ಅದು ಹಾಗಲ್ಲ ರೀ. ಹಲೋ, ಏನಂದ್ರೆ